ಅಂಜನ ಭವಿಷ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ। ವೀಕ್ಷಕರೆ ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ। ನಾನು ನಿಮ್ಮ ಬಸವರಾಜ್ ಐಐಟಿ। ವೀಕ್ಷಕರೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಂತ್ರಿಕ ಸಮಸ್ಯೆಗೆ ಪ್ರಬಲವಾಗಿರತಕ್ಕಂತ ಪರಿಹಾರ ಯಾವುದು, ಮಾಟ ಪ್ರಯೋಗ ಅಥವಾ ವಾಮಾಚಾರ ಪ್ರಯೋಗ ಅಂತ ಏನು ಹೇಳ್ತೀವಿ, ಇದಕ್ಕೆ ಪ್ರಬಲವಾಗಿರತಕ್ಕಂತ ಪರಿಹಾರ ಯಾವುದು, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಡಲಿದ್ದೇನೆ। ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನೆಲ್ ಅಂತ ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರತಕ್ಕಂಥ ಗಂಟೆ ಚಿತ್ರವನ್ನು ಒತ್ತಿ ಇದೇ ರೀತಿ ಆಗಿರತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರಿ। ಮಾಂತ್ರಿಕ ಸಮಸ್ಯೆಯನ್ನು ಸಾಮಾನ್ಯವಾಗಿ ನಮ್ಮ ಕಂಡ್ರೆ ಆಗದೇ ಇರತಕ್ಕಂಥವ್ರು, ನಮ್ಮ ಕಂಡ್ರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು, ನಮ್ಮ ಏಳಿಗೆಯನ್ನು ಸಹಿಸ್ತಿರ್ತಕ್ಕಂಥವ್ರು, ಇವರು ಸಾಮಾನ್ಯವಾಗಿ ಮಾಟ ಪ್ರಯೋಗವನ್ನು ಕೆಲವೊಂದು ಸಂದರ್ಭದಲ್ಲಿ ಮಾಡುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ। ಆ ಸಂದರ್ಭದಲ್ಲಿ ನಮಗೆ ಆಗ್ತಕ್ಕಂಥ ಸಮಸ್ಯೆಗಳು, ಹಲವಾರು ರೀತಿ ಇರತಕ್ಕಂಥ ಸಮಸ್ಯೆಗಳನ್ನ ನಾವು ಅನುಭವಿಸ್ತಕ್ಕಂಥದ್ದನ್ನು ಮಾಡ್ತಾ ಇರ್ತೀವಿ। ಮುಖ್ಯವಾಗಿ ನಮ್ಮ ಕೆಲಸ ಕಾರ್ಯದಲ್ಲಿ ಸಮಸ್ಯೆಗಳಾಗುವಂಥದ್ದು, ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳಾಗುವಂಥದ್ದು, ಈ ಥರ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥದ್ದನ್ನು ಮಾಡ್ತಾ ಇರ್ತೀವಿ। ಹಾಗಾದರೆ ಈ ಎಲ್ಲ ಸಮಸ್ಯೆಗಳಿಗೆ ಅತಿ ಮುಖ್ಯವಾಗಿರತಕ್ಕಂಥ ಪ್ರಬಲವಾಗಿರತಕ್ಕಂಥ ಪರಿಹಾರ ಯಾವುದಪ್ಪ ಅಂತಂದರೆ ಅಷ್ಟದಿಗ್ಬಂಧನ। ಅಷ್ಟದಿಗ್ಬಂಧನವನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ಸಮಸ್ಯೆಗೆ ಕಾರಣಗಳನ್ನು ಕಂಡುಕೊಳ್ಳುವಂಥದ್ದನ್ನು ಮಾಡಬಹುದು। ಅಷ್ಟದಿಗ್ಬಂಧನನೇ ಯಾಕೆ ಅತಿ ಪ್ರಬಲವಾಗಿರತಕ್ಕಂಥ ಪರಿಹಾರ ಅಂತಂದರೆ, ನೀವು ಸಮಸ್ಯೆಗಳಾದಾಗ, ಮಾಂತ್ರಿಕ ಸಮಸ್ಯೆಗಳಾದಾಗ ದೇವತಾ ಕಾರ್ಯ ಮಾಡ್ತಕ್ಕಂಥದ್ದು, ಹೋಮ ಹವನ ಮಾಡ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳು ಮಾಡಿಸ್ತಕ್ಕಂಥದ್ದು ಮಾಡ್ತಾ ಇರ್ತೀರಿ, ಆದರೆ ಅವುಗಳ ಜೊತೆಗೆ ನಿಮಗೆ ಮಾಂತ್ರಿಕ ಪರಿಹಾರನೂ ಅಷ್ಟೇ ಮುಖ್ಯ ಆಗುತ್ತೆ। ಅಷ್ಟದಿಗ್ಬಂಧನ ಅನ್ನುವಂಥದ್ದು ಮಾಂತ್ರಿಕ ಪೂಜಾ ಪರಿಹಾರ, ಹೋಮ ಹವನಗಳು ಮಾಡುವಂಥ ಪರಿಹಾರ ಅಲ್ಲ, ಅದೇ ರೀತಿಯಾಗಿ ದೇವಸ್ಥಾನ ಅರ್ಚಕರುಗಳು ಸಾಮಾನ್ಯವಾಗಿ ಮಾಡ್ತಕ್ಕಂಥ ಪರಿಹಾರನೂ ಅಲ್ಲ। ಅಷ್ಟದಿಗ್ಬಂಧನವನ್ನು ಮಾಂತ್ರಿಕ ಸಿದ್ಧಿ ಪಡೆದವರೇ ಮಾಡಬೇಕಾಗುತ್ತೆ। ಈ ಅಷ್ಟದಿಗ್ಬಂಧನವನ್ನು ಮಾಡಿಸ್ಕೊಂಡಾಗ ಯಾರೇ ಮಾಟ ಪ್ರಯೋಗ ಹಿಂದೆ ಮಾಡಿದರೂ ನಿವಾರಣೆ ಆಗುತ್ತೆ, ಮುಂದೆ ಯಾರಾದರೂ ಮಾಟ ಪ್ರಯೋಗ ಮಾಡಿಸೋಕೆ ಪ್ರಯತ್ನಪಟ್ಟರೆ ರಿವರ್ಸ್ ಅವರಿಗೆ ಆಗುವಂಥದ್ದು ಶತಸಿದ್ಧ। ಆದ್ದರಿಂದ ಅಷ್ಟದಿಗ್ಬಂಧನವನ್ನು ಮಾಡಿಸ್ಕೊಳ್ಳುವಂಥದ್ದನ್ನು ಮಾಡಬಹುದು। ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಗ್ರಹಣ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಈ ಅಷ್ಟದಿಗ್ಬಂಧನಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ। ಮಾಂತ್ರಿಕ ಸಮಸ್ಯೆ ಆಗಿರೋರು, ಮಾಂತ್ರಿಕ ಸಮಸ್ಯೆ ಆಗದೇ ಇರತಕ್ಕಂಥವ್ರು ಸಹ ಅಷ್ಟದಿಗ್ಬಂಧನವನ್ನು ಮಾಡಿಸ್ಕೊಂಡು ಈ ಮಾಂತ್ರಿಕ ಸಮಸ್ಯೆಗಳಿಂದ ಪರಿಹಾರ ಪಡೀತಕ್ಕಂಥದ್ದನ್ನು ಮಾಡಬಹುದು। ಕೆಲವೊಂದು ಸಂದರ್ಭದಲ್ಲಿ ನಿಮ್ಮನ್ನು ಕಂಡ್ರೆ ಆಗದೇ ಇರತಕ್ಕಂಥವ್ರು, ನಿಮ್ಮನ್ನು ಕಂಡ್ರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು, ನಿಮ್ಮನ್ನು ಕಂಡ್ರೆ ಅಸೂಯೆ ಪಡ್ತಕ್ಕಂಥವ್ರು, ದ್ವೇಷ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ, ಅವರು ಏನಾದರೂ ಮಾಂತ್ರಿಕ ಸಮಸ್ಯೆ ಮಾಡಿದರೆ ಕೆಲವೊಂದು ಸಂದರ್ಭದಲ್ಲಿ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ। ಅಂಥ ಸಂದರ್ಭದಲ್ಲಿ ನಾವು ಅಂಜನವನ್ನು ಹಾಕಿ ನೋಡಬೇಕಾಗುತ್ತೆ। ಅಂಜನ ಬಿಟ್ಟರೆ ಬೇರೆ ಯಾವುದೇ ರೂಪದಲ್ಲಿ ನಿಮಗೆ ಮಾಟ ಪ್ರಯೋಗ ಎಫೆಕ್ಟ್ ಆಗಿದ್ದು ಗೊತ್ತು ಆಗಲ್ಲ। ಅದರಿಂದ ಅಂಜನ ಹಾಕ್ಸಿದ್ರೆ 8ರಿಂದ 12 ವರ್ಷ ಇಬ್ಬರು ಮಕ್ಕಳು ಕರ್ಕೊಂಬಂದರೆ ಅಂಜನವನ್ನು ಹಾಕಿ ಸಮಸ್ಯೆ ಕಾರಣ ಏನಾದರೂ ಇದೆಯಾ, ಯಾರಾದರೂ ಮಾಟ ಪ್ರಯೋಗ ಮಾಡಿದಾರ, ಮಾಡಿದರೆ ಯಾರು ಮಾಡಿದಾರೆ ಅಂತ ನಿಮ್ಮ ಮಕ್ಕಳು ಹೇಳ್ತಾರೆ, ಇಲ್ಲಾಂದರೆ ಇಲ್ಲ ಅಂತ ನಿಮ್ಮ ಮಕ್ಕಳು ನಿಮಗೆ ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲಾಂದರೆ ನೀವೇ ಅಂಜನವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ಗೊತ್ತಿರುವಂಥ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಅಂಜನವನ್ನು ಹಾಕಿ ಸಮಸ್ಯೆ ಕಾರಣ ಏನಾದರೂ ಇದೆಯಾ, ಯಾರಾದರೂ ಮಾಟ ಪ್ರಯೋಗ ಮಾಡಿದಾರ, ಮಾಡಿದರೆ ಯಾರು ಮಾಡಿದಾರೆ ಅಂತ ನಿಮ್ಮ ಮಕ್ಕಳು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲ ಅಂದರೆ ಇಲ್ಲ ಅಂತ ನಿಮ್ಮ ಮಕ್ಕಳು ಹೇಳ್ತಾರೆ। ಅದೇ ರೀತಿಯಾಗಿ ಕೆಲಸ ಕಾರ್ಯಗಳು ಆಗ್ತವಾ ಇಲ್ವಾ, ವ್ಯವಹಾರಿಕವಾಗಿ ಏನಾದರೂ ಅನುಕೂಲ ಆಗುತ್ತಾ ಇಲ್ವಾ, ಈ ವ್ಯಕ್ತಿಯನ್ನು ನಂಬಿಕೊಂಡು ವ್ಯವಹಾರ ಮಾಡಬೇಕಾ ಮಾಡಬಾರ್ದಾ, ಈ ಥರ ಸಾಕಷ್ಟು ವಿಚಾರಗಳಿಗೆ ನೀವು ಅಂಜನವನ್ನು ನಿಮ್ಮ ಮನೆಯಲ್ಲಿ ಹಾಕಿ ಕೇಳುವಂಥದ್ದನ್ನು ಮಾಡಬಹುದು। ಒಂದು ಅಂಜನ ನಿಮ್ಮ ಮನೆಯಲ್ಲಿದ್ದರೆ, ಒಬ್ಬ ಜ್ಯೋತಿಷಿ ನಿಮ್ಮ ಮನೆಯಲ್ಲಿ ಇದ್ದಂಗೆ, ಅಂಜನ ಅಲ್ಲಿ ಹಾಕ್ತಾರೆ ಇಲ್ಲಿ ಹಾಕ್ತಾರೆ, ಅಲ್ಲಿ ಹೋಗಿ ಅಂಜನ ಹಾಕ್ಸೋಣ ಇಲ್ಲಿ ಹೋಗಿ ಅಂಜನ ಹಾಕ್ಸೋಣ ಅನ್ನೋಂಥ ಪ್ರೇಮೇನೂ ಎಷ್ಟೋ ಸಂದರ್ಭದಲ್ಲಿ ನಿಮ್ಗೆ ಬರಲ್ಲ। ಆದರೆ ನಾವು ಕೊಡ್ತಕ್ಕಂಥ ಅಂಜನ ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಉಪಯೋಗ ಆಗುವಂಥದ್ದು ಮಾಡುತ್ತೆ, ಬೇರೆಯವರಿಗೆ ಅದು ಹೇಳೋಕ್ಕೆ ಆಗಲ್ಲ। ಆದ್ದರಿಂದ ಅಂಜನ ಬೇಕಾದ್ರೆ ನೇರವಾಗಿ ಅಂಜನ ತರಿಸ್ಕೊಳ್ಳೋಂಥದ್ದು ಮಾಡಿ। ಕೆಲವೊಬ್ಬರು ನಿಮಗೆ ಕಾಣಿಸ್ತಕ್ಕಂಥ ಅಂಜನ ಮಾಡಿಕೊಟ್ಬಿಡ್ತೀನಿ, ಸರ್ವಾಂಜನವನ್ನು ಮಾಡಿಕೊಟ್ಬಿಡ್ತೀನಿ, ಅದಕ್ಕೆ ಅಡ್ವಾನ್ಸ್ ದುಡ್ಡನ್ನು ಹಾಕ್ರಿ ಅಂತ ಹೇಳಿ ಮೋಸ ಮಾಡ್ತಕ್ಕಂಥ ಕಾರ್ಯವನ್ನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ। ತುಂಬ ಜನ ಮೋಸಕ್ಕೆ ಒಳಗಾಗ್ತಿದ್ದಾರೆ, ತುಂಬ ಜನ ಮೋಸಕ್ಕೆ ಹೋಗಿ ನಮಗೆ ಫೋನ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ। ದಯವಿಟ್ಟು ತುಂಬ ಎಚ್ಚರಿಕೆಯಿಂದಿರಿ, ಸರ್ವಾಂಜನ ಎಲ್ಲರೂ ಕಾಣಿಸ್ತಕ್ಕಂಥ ಸರ್ವಾಂಜನ ಖಂಡಿತವಾಗೂ ಎಲ್ಲಿಯೂ ಇಲ್ಲ, ಆ ಫಾರ್ಮುಲಾ ಈಗ ಸದ್ಯಕ್ಕೆ ಇಲ್ಲ, ನಿಮ್ಮ ಕಡೆ ದುಡ್ಡು ಹಾಕಿಸ್ಕೊಂಡು ಖಂಡಿತವಾಗೂ ಮೋಸ ಮಾಡ್ತಾರೆ, ದಯವಿಟ್ಟು ಎಚ್ಚೆತ್ತುಕೊಳ್ಳತಕ್ಕಂಥದ್ದನ್ನ ಮಾಡಿ। ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ಅಡ್ವಾನ್ಸನ್ನು ದುಡ್ಡು ಹಾಕುವಂಥದ್ದು ಅಥವಾ ಯಾರಿಗೂ ದುಡ್ಡು ಕಳಿಸ್ಬಿಡೋದು, ನಿಮ್ಗೆ ಕಾಣಿಸ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ, ನಿಧಿ ನೋಡ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ, ಮಟ್ಕಾ ನಂಬರ್ ನೋಡ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ ಅಂತ ಹೇಳಿ ಮೋಸ ಮಾಡ್ತಕ್ಕಂಥವ್ರು ಕೆಲವರು ಇತ್ತೀಚೆಗೆ ಹುಟ್ಕೊಂಡಿದ್ದಾರೆ, ಭಾಳ ಎಚ್ಚರಿಕೆಯಿಂದಿರಿ, ಇಲ್ಲ ಅಂದರೆ ನಿಮ್ಮ ದುಡ್ಡನ್ನು 100% ನೀವು ಕಳ್ಕೊಳ್ತೀರಾ। ನಮ್ಮ ಅಂಜನ ಭವಿಷ್ಯದ ಹೆಸರನ್ನು ಉಪಯೋಗಿಸ್ಕೊಂಡು ಕೆಲವೊಬ್ಬರು ಆ ರೀತಿ ಇತ್ತೀಚೆಗೆ ಮಾಡುವಂಥದ್ದು ನೋಡ್ತಾ ಇದ್ದೀವಿ, ಅಂಥವ್ರು ನಿಮ್ಮ ಕೈಗೆ ಏನಾದರೂ ಸಿಕ್ಕರೆ ಬುದ್ಧಿ ಕಲಿಸ್ತಕ್ಕಂಥದ್ದು ಖಂಡಿತವಾಗೂ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಮೋಸಕ್ಕೆ ಒಳಗಾಗತಕ್ಕಂಥದ್ದು ಶತಸಿದ್ಧ। ದಯವಿಟ್ಟು ಇದನ್ನು ಮೈಂಡಲ್ಲಿ ನೋಟ್ ಮಾಡ್ಕೊಳ್ಳಿ। ಸಾವಿರಾರು ಜನಗಳಿಗೆ, 100 ಜನ ಜ್ಯೋತಿಷಿಗಳಿಗೆ, ದೇವಸ್ಥಾನದ ಅರ್ಚಕರುಗಳಿಗೆ ಅಂಜನ ಕೊಡ್ತಕ್ಕಂಥದ್ದು ಮಾಡೀವಿ, ಗುರುವಿನಿಂದ ಬಂದಿರತಕ್ಕಂಥ ಈ ವಿದ್ಯೆಯಿಂದ ಅಂಜನವನ್ನು ತಯಾರು ಮಾಡ್ತಾ ಇದ್ದೀವಿ। ನಾವು ಕೊಡ್ತಕ್ಕಂಥ ಅಂಜನ, ನಾವು ಮಾಡ್ತಕ್ಕಂಥ ಅಂಜನ ಸುತ್ತಮುತ್ತಲು ರಾಜ್ಯದಲ್ಲೇ ನಿಮಗೆ ಎಲ್ಲಿಯೂ ಅಷ್ಟು ಸುಲಭವಾಗಿ ಯಾರೂ ಸಿಗಲ್ಲ। ಬೇರೆ ಕಡೆಗೆ ಅಂಜನ ಹಾಕ್ಸ್ಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಅಂಜನ ಹಾಕ್ಸ್ತಕ್ಕಂಥದ್ದು ಮಾಡಿ, ಯಾಕಂದರೆ ನಮ್ಮ ಕಡೆ ತೆಗೆದುಕೊಂಡು ಹೋಗಿರತಕ್ಕಂಥ ಅಂಜನವನ್ನು ಉಪಯೋಗಿಸ್ಕೊಂಡು ಬೇರೆಯವರಿಗೆ ಅಂಜನ ಹೇಳ್ತಕ್ಕಂಥದ್ದು ಮಾಡ್ತಾ ಇರ್ತಾರೆ। ಅಂಥ ಸಂದರ್ಭದಲ್ಲಿ ಕೇಳೋರಿಗೂ ಮತ್ತು ಹೇಳೋರಿಗೂ ಇಬ್ಬರಿಗೂ ಸಮಸ್ಯೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ, ಯಾಕಂದರೆ ನಾವು ಕೊಡ್ತಕ್ಕಂಥ ಅಂಜನ ವೈಯಕ್ತಿಕವಾಗಿರ್ತಕ್ಕಂಥ ಅಂಜನ ಇರುತ್ತೆ, ಬೇರೆಯವರಿಗೆ ಅಂಜನ ಹೇಳ್ಬೇಕಾದ್ರೆ ಸಿದ್ಧಿ ಪಡೆದ ಅಂಜನ ಹೇಳುವಂಥದ್ದು ಮಾಡಬೇಕಾಗುತ್ತೆ, ಇಲ್ಲಾಂದರೆ ಸಮಸ್ಯೆ ಆಗುತ್ತಕ್ಕಂಥ ಸಾಧ್ಯತೆಗಳೇ
ಹೆಚ್ಚಾಗಿರುತ್ತೆ. ಇನ್ನು ಕೊನೆಯದಾಗಿ ಡೈರೆಕ್ಟ್ ಪರಿಹಾರ ಬೇಕಂದ್ರೆ ಅಷ್ಟ ದಿಗ್ಬಂಧನ ಮಾಡಿಸ್ಕೊಳ್ಳತಕ್ಕಂತದ್ದನ್ನ ಮಾಡಿ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಸಂದರ್ಭದಲ್ಲಿ ಮಾಡತಕ್ಕಂತ ಈ ಅಷ್ಟ ದಿಗ್ಬಂಧನಕ್ಕೆ ವಿಶೇಷವಾಗಿರತಕ್ಕಂತ ಶಕ್ತಿ ಇರುತ್ತೆ. ಅದರಿಂದ ಅಷ್ಟ ದಿಗ್ಬಂಧನ ಬೇಕಂದ್ರೆ ಮೊದಲೇ ಬುಕ್ಕಿಂಗ್ ಮಾಡತಕ್ಕಂತದ್ದನ್ನ ಮಾಡಿ. ಎರಡು ರೀತಿಯಾಗಿರತಕ್ಕಂತ ಅಷ್ಟ ದಿಗ್ಬಂಧನ ಮಾಡ್ತಾ ಇರ್ತೀವಿ, ಒಂದು ಬೇಸಿಕ್ ಆಗಿರತಕ್ಕಂತ ಅಷ್ಟ ದಿಗ್ಬಂಧನ, ಇನ್ನೊಂದು ಪ್ರಬಲವಾಗಿರತಕ್ಕಂತ ಅಷ್ಟ ದಿಗ್ಬಂಧನ ಇರುತ್ತೆ. ಮಾಂತ್ರಿಕ ಸಿದ್ಧಿ ಪಡೆದವರು ಇದನ್ನು ಅಷ್ಟ ದಿಗ್ಬಂಧನ ಮಾಡಬೇಕಾಗುತ್ತೆ. ಅಷ್ಟ ದಿಗ್ಬಂಧನದಿಂದ ಹಿಂದೆ ಯಾರೇ ಮಾಟ ಪ್ರಯೋಗ ಮಾಡಿದ್ರು ನಿವಾರಣೆ ಆಗುತ್ತೆ, ಮುಂದೆ ಯಾರಾದರೂ ಮಾಟ ಪ್ರಯೋಗ ಮಾಡ್ಸಕ್ ಬಂದ್ರೂ ನಿಮಗೆ ಎಫೆಕ್ಟ್ ಆಗಲ್ಲ, ರಿವರ್ಸ್ ಅವರಿಗೆ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು, ಯಾರು ಮಾಟ ಪ್ರಯೋಗ ಮಾಡ್ತಾ ಇರ್ತಾರೆ ಅವ್ರಿಗೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಅದೇ ರೀತಿಯಾಗಿ ಮನೆಗೆ ಇರತಕ್ಕಂಥ ದೋಷಗಳು, ಮನೆಗೆ ವಾಸ್ತು ದೋಷ, ಮಣ್ಣಿನ ದೋಷ ಇರತಕ್ಕಂಥ ಸಮಸ್ಯೆಗಳನ್ನ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಅಷ್ಟ ದಿಗ್ಬಂಧನಕ್ಕೆ ಇರುತ್ತೆ. ಹೊಸ ಮನೆ ಕಟ್ತಕ್ಕಂಥವ್ರು, ಅಂಗಡಿಯನ್ನು ಕಟ್ತಕ್ಕಂಥವ್ರು ಪಾಯದಲ್ಲಿ ಅಷ್ಟ ದಿಗ್ಬಂಧನ ಮಾಡಿಸ್ಕೊಂಡು ಹಾಕೊಳ್ಳೋದ್ರ ಮೂಲಕ ಹಿಂದೆ ಆಗಿರತಕ್ಕಂಥ ಮಾಂತ್ರಿಕ ಸಮಸ್ಯೆ ಮುಂದೆ ಆಗ್ತಕ್ಕಂಥ ಮಾಂತ್ರಿಕ ಸಮಸ್ಯೆಗಳಿಂದ ಪರಿಹಾರ ಪಡಿತಕ್ಕಂಥದ್ದನ್ನು ಮಾಡ್ಬೋದು. ಅದರಿಂದ ಅಷ್ಟ ದಿಗ್ಬಂಧನ ಬೇಕಂದ್ರೆ ಮೊದಲೇ ಬುಕ್ಕಿಂಗ್ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಗ್ರಹಗತಿಗಳು ಅಷ್ಟೇ ಪ್ರಭಾವ ಬೀರುವಂಥದ್ದು ಮಾಡ್ತಾ ಇರ್ತವೆ. ಕೆಲವೊಂದು ಸಂದರ್ಭದಲ್ಲಿ ಲಗ್ನ ಕೆಟ್ಟೋಗಿಬಿಟ್ಟಿರುತ್ತೆ, ಲಗ್ನದಲ್ಲಿ ಅಶುಭ ಗ್ರಹಗಳು ಸೇರ್ಕೊಂಡ್ಬಿಟ್ಟಿರ್ತೀವಿ, ಲಗ್ನಾಧಿಪತಿ ದುಸ್ತಾಂದ್ರೆ ಸೇರ್ಕೊಂಡಿರ್ತಾನೆ ಅಥವಾ ನೀಚ ಸ್ಥಾನದಲ್ಲಿ ಹೋಗಿರ್ತಾನೆ, ಶನಿಯ ಪ್ರಭಾವ ಇರತಕ್ಕಂಥದ್ದು, ಅಷ್ಟಮ ಶನಿ, ಅರ್ಧ ಅಷ್ಟಮ ಶನಿ, ಪಂಚಮ ಶನಿ, ಸಪ್ತಮ ಶನಿ ಮತ್ತು ಸಾಡೆ ಸಾತಿ ನಡೆಯುವಂಥ ಸಾಧ್ಯತೆಗಳು ಇರಬಹುದು. ಅದೇ ರೀತಿಯಾಗಿ ಸರ್ಪ ದೋಷಗಳು, ಕಾಳಸರ್ಪ ದೋಷಗಳು, ಬೇರೆ ಗ್ರಹಗತಿಗಳ ದೋಷ, ಕುಜ ದೋಷ, ಹೀಗೆ ಗ್ರಹಗತಿಗಳ ದೋಷಗಳು ಇರುವಂಥ ಸಾಧ್ಯತೆಗಳು ಇರುತ್ತೆ. ಅದೇ ರೀತಿಯಾಗಿ ದಶಾಭುಕ್ತಿ, ಅಶುಭ ಗ್ರಹಗಳು ದಶೆ ನಡೀತಿದೆಯಾ, ಶತ್ರುಗ್ರಹಗಳ ದಶೆ ನಡೀತಿದೆಯಾ, ಬಾಧಕಾಧಿಪತಿ ಅಥವಾ ಮಾರಕಾಧಿಪತಿಗಳ ದಶೆ ನಡೀತಿದೆಯಾ, ಅದೇ ರೀತಿಯಾಗಿ ನಿಮಗೆ ಶುಭ ಗ್ರಹಗಳ ದಶೆ ನಡೀತಿದೆ, ಎಲ್ಲವನ್ನು ನಾವು ನೋಡಬೇಕಾಗುತ್ತೆ. ಹಾಗೆಯೇ ಗುರುಬಲ ಹೇಗಿದೆ, ಗೋಚರದಲ್ಲಿ ಗ್ರಹಗತಿಗಳ ಪ್ರಭಾವ ಏನು, ಇದೆಲ್ಲವನ್ನು ನೋಡಿ ನಿಮ್ಮ ಸಮಸ್ಯೆಗೆ ಕಾರಣ ಏನು ತಿಳ್ಕೊಂಡು ಪರಿಹಾರವನ್ನು ಸೂಚಿಸತಕ್ಕಂಥದ್ದನ್ನು ಮಾಡ್ತಾ ಇರ್ತೀವಿ. ಜಾತಕದಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ನೋಡಬೇಕಾಗುತ್ತೆ. ಕಾಟಾಚಾರಕ್ಕೆ ಏನೋ ಒಂದು 5 ನಿಮಿಷದಲ್ಲಿ ಜಾತಕವನ್ನು ನೋಡಿ ಏನೋ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಕಳಿಸೋಕ್ಕೆ ಆಗಲ್ಲ, ಅದರಿಂದ ಸಮಸ್ಯೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಜಾತಕವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಹೇಳುವಂಥದ್ದನ್ನು ಮಾಡಬೇಕಾಗುತ್ತೆ. ಅದರಿಂದ ಜಾತಕವನ್ನು ತೋರಿಸೋದ್ರೆ ನೇರ ಟೈಮ್ ತೊಗೊಂಡು ಭೇಟಿಯಾಗುವಂಥದ್ದನ್ನು ಮಾಡಿ. ವೀಕ್ಷಕರಿಗೆ ಇಷ್ಟೊತ್ತು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಗಮನಿಸಿ ಅಂತ ಹೇಳ್ತಾ, ನಮ್ಮ ಅಂಜನಭೂಷ್ ಚಾನಲ್ಗೆ ತಾವು ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡೋ ಮತ್ತು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಚಿತ್ರ ಒತ್ತಿ. ಇದೇ ರೀತಿಯಾಗಿ ಮುಖ್ಯವಾಗಿರ್ತಕ್ಕಂಥ ವೀಡಿಯೋಗಳು ಮಾಡಿ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ, ತಕ್ಷಣಕ್ಕೆ ವೀಡಿಯೋ ನೋಡೋಕೆ ನಿಮ್ಗೆ ಅನುಕೂಲ ಆಗುತ್ತೆ. ಆ ಭಗವತಿ ತಾಯಿ ತಮ್ಮೆಲ್ಲರೂ ಒಳ್ಳೆಯ ಮೇಳೆ ಅಂತ ಹಾರೈಸ್ತಾ ಇವತ್ತು ನೋಡಿ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಮಸ್ಕಾರ.